ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾಪ್ತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ವಿದೇಹಿಯಾಗಿ ತಂದೆಯನ್ನು ನೆನಪು ಮಾಡಿ ಸ್ವಧರ್ಮದಲ್ಲಿ ಸ್ಥಿತರಾಗಿ ಆಗ ಶಕ್ತಿ ಸಿಗುವುದು ಆರೋಗ್ಯ ಮತ್ತು ಖುಷಿ ಇರುವುದೋ ಬ್ಯಾಟರಿಯು ತುಂಬುತ್ತಾ ಹೋಗುವುದು ಮಧುರ ಮಕ್ಕಳೇ ವಿಧೇಹಿಯಾಗಿ ತಂದೆಯನ್ನು ನೆನಪು ಮಾಡಿ ಸ್ವಧರ್ಮದಲ್ಲಿ ಸ್ಥಿತರಾಗಿ ಆಗ ಶಕ್ತಿ ಸಿಗುವುದು ಆರೋಗ್ಯ ಮತ್ತು ಖುಷಿ ಇರುವುದು ಬ್ಯಾಟರಿಯು ತುಂಬುತ್ತಾ ಹೋಗುವುದು ಪ್ರಶ್ನೆ ಜಾಮಾದ ಯಾವ ಪೂರ್ವ ನಿಶ್ಚಿತವನ್ನು ಅರಿತಿರುವ ಕಾರಣ ತಾವು ಮಕ್ಕಳು ಸದಾ ಅಚಲರಾಗಿರುತ್ತೀರಿ ಡ್ರಾಮಾದ ಯಾವ ಪೂರ್ವ ನಿಶ್ಚಿತವನ್ನು ಅರಿತಿರುವ ಕಾರಣ ತಾವು ಮಕ್ಕಳು ಸದಾ ಅಚಲರಾಗಿರುತ್ತೀರಿ ಉತ್ತರ ನಿಮಗೆ ತಿಳಿದಿದೆ ಈ ಅಣುಬಾಂಬುಗಳನ್ನು ಏನೆಲ್ಲ ಮಾಡಿದ್ದಾರೆ ಇವು ಅವಶ್ಯಕವಾಗಿ ಹಾಕಲ್ಪಡುತ್ತವೆ ವಿನಾಶವಾಗುತ್ತದೆ ಆಗಲೇ ನಮ್ಮ ಹೊಸ ಪ್ರಪಂಚವು ಬರುತ್ತದೆ ಇದು ನಾಟಕ ಅನಾದಿ ಆಗಿ ನೋಂದಾಯಿಸಿದೆ ಎಲ್ಲರೂ ಸಾಯಲೇಬೇಕು ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ರಾಜಧಾನಿಯಲ್ಲಿ ಜನ್ಮ ಪಡೆಯುತ್ತೇವೆ ಎಂದು ನಿಮಗೆ ಖುಷಿ ಇದೆ ನೀವು ನಾಟಕವನ್ನು ಸಾಕ್ಷಿಯಾಗಿ ನೋಡುತ್ತೀರಿ ಇದರಲ್ಲಿ ಗಾಬರಿಯಾಗುವ ಮಾತಿಲ್ಲ ಅಳುವ ಅವಶ್ಯಕತೆ ಇಲ್ಲ ಓಂ ಶಾಂತಿ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮವಿದ್ದದ್ದನ್ನು ಹಿಂದೂ ಧರ್ಮದಲ್ಲಿ ಯಾರು ತಂದರು ಕಾರಣವನ್ನು ಹುಡುಕಬೇಕು ಮೊದಲು ಸನಾತನ ದೇವಿ ದೇವತಾ ಧರ್ಮವೇ ಇತ್ತು ನಂತರ ಯಾವಾಗ ವಿಕಾರಿಗಳಾದರೂ ಆಗ ತಮ್ಮನ್ನು ದೇವತೆಗಳೆಂದು ಹೇಳಿಕೊಳ್ಳಲು ಆಗಲಿಲ್ಲ ಆದ್ದರಿಂದ ತಮ್ಮನ್ನು ಸನಾತನ ಸನಾತನ ದೇವಿ ದೇವತೆಗಳ ಬದಲಾಗಿ ಆದಿಸೂಗಳೆಂದು ಹೇಳಿಬಿಟ್ಟರು ಸನಾತನ ಇಟ್ಟಿದ್ದಾರೆ ಕೇವಲ ದೇವತೆ ಎಂಬುದರ ಬದಲಾಗಿ ಹಿಂದೂ ಎಂದು ಇಟ್ಟುಬಿಟ್ಟಿದ್ದಾರೆ ಆ ಸಮಯದಲ್ಲಿ ಇಸ್ಲಾಮಿಗಳು ಬಂದಾಗ ಹಿಂದೂ ಧರ್ಮ ಎಂದು ಹೆಸರು ಇಟ್ಟುಬಿಟ್ಟರು ಮೊದಲು ಹಿಂದೂ ಸ್ಥಾನವೆಂಬ ಹೆಸರು ಸಹ ಇರಲಿಲ್ಲ ಅಂದಾಗ ಸನಾತನ ಹಿಂದೂ ದೇವತಾ ಧರ್ಮದವರೇ ತಿಳಿಯಬೇಕೋ ಅವರು ಬಹಳಷ್ಟು ಧರ್ಮಾತ್ಮರಾಗಿರುತ್ತಾರೆ ಹೊರತು ಎಲ್ಲರೂ ಸನಾತನ ಧರ್ಮದವರಲ್ಲ ಯಾರು ಅಂತ್ಯದಲ್ಲಿ ಬಂದಿದ್ದಾರೆಯೋ ಅವರಿಗೆ ಸನಾತನ ಧರ್ಮದವರು ಎಂದು ಹೇಳಲಾಗುವುದಿಲ್ಲ ಹಿಂದೂಗಳಲ್ಲಿಯೂ ಸಹ ತಡವಾಗಿ ಬರುವವರಿರುತ್ತಾರೆ ಅಂತಿಮ ಆದಿ ಸನಾತನ ಹಿಂದುಗಳಿಗೆ ತಿಳಿಸಬೇಕು ನಿಮ್ಮದು ಸನಾತನ ದೇವಿ ದೇವತಾ ಧರ್ಮವಾಗಿತ್ತು ನೀವೇ ಪ್ರಧಾನರಾಗಿದ್ದೀರಿ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ತಮೋ ಪ್ರಧಾನರಾಗಿದ್ದೀರಿ ಮತ್ತೆ ನೀವೇ ನೆನಪಿನ ಯಾತ್ರೆಯಿಂದ ಸತೋ ಅವರಿಗೆ ಈ ಔಷಧಿ ಇಷ್ಟವಾಗುತ್ತದೆ ತಂದೆಯು ವೈದ್ಯರಾಗಿದ್ದಾರಲ್ಲವೇ ಯಾರಿಗೆ ಈ ಔಷಧಿ ಇಷ್ಟವಾಗುತ್ತದೋ ಅವರಿಗೆ ಕೊಡಬೇಕು ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದವರಿದ್ದಾರೋ ಅವರಿಗೆ ಸ್ಮೃತಿ ತರಿಸಬೇಕು ಹೇಗೆ ತಾವು ಮಕ್ಕಳಿಗೂ ಸಹ ಸ್ಮೃತಿ ಬಂದಿದೆ ತಂದೆಯು ತಿಳಿಸುತ್ತಿದ್ದಾರೆ ಹೇಗೆ ತಾವು ಸತೋ ಪ್ರಧಾನರಾಗಿದ್ದೀರಿ ಮತ್ತೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕಾಗಿದೆ ನೀವು ಮಕ್ಕಳು ನೆನಪಿನ ಯಾತ್ರೆಯಿಂದ ಸತೋ ಪ್ರಧಾನರಾಗುತ್ತಿದ್ದೀರಿ ಯಾರು ಆದಿ ಸನಾತನ ಹಿಂದುಗಳಿರುವವರೋ ಅವರೇ ಮೂಲ ದೇವಿ ದೇವತೆಗಳಾಗಿರುತ್ತಾರೆ ಮತ್ತು ಅವರೇ ದೇವತೆಗಳನ್ನು ಪೂಜಿಸುವವರು ಆಗಿರುತ್ತಾರೆ ಅವರಲ್ಲಿಯೂ ಸಹ ಯಾರು ಶಿವನ ಅಥವಾ ಲಕ್ಷ್ಮೀನಾರಾಯಣ ರಾಧೆ ಕೃಷ್ಣ ಸೀತಾರಾಮ ಮೊದಲಾದ ದೇವತೆಗಳ ಭಕ್ತರಿದ್ದಾರೆಯೋ ಅವರು ದೇವತಾ ಮನೆತನದವರಾಗಿದ್ದಾರೆ ಈಗ ಸ್ಮೃತಿ ಬಂದಿದೆ ಯಾರು ಸೂರ್ಯ ವಂಶದವರಾಗಿದ್ದಾರೋ ಅವರೇ ಚಂದ್ರವಂಶೀಯರು ಆಗಿರುತ್ತಾರೆ ಅಂದಾಗ ಇಂತಹ ಭಕ್ತರನ್ನು ಹುಡುಕಬೇಕೋ ಯಾರು ತಿಳಿದುಕೊಳ್ಳಲು ಬರುತ್ತಾರೆಯೋ ಅವರಿಂದ ತಾವು ಫಾರ್ಮ್ ಅನ್ನು ತುಂಬಿಸಿಕೊಳ್ಳಬೇಕೋ ಮುಖ್ಯ ಸೇವಾ ಕೇಂದ್ರಗಳಲ್ಲಿ ಫಾರ್ಮ್ ಅವಶ್ಯಕವಾಗಿ ಇರಬೇಕೋ ಯಾರೇ ಬರಲಿ ಅವರಿಗೆ ಪಾಠವಂತು ಪ್ರಾರಂಭದಿಂದ ಹೇಳುತ್ತೀರಿ ಮೊದಲು ಮುಖ್ಯ ಮಾತು ತಂದೆಯನ್ನು ಯಾರು ಅರಿತುಕೊಂಡಿಲ್ಲವೋ ಅವರಿಗೆ ತಿಳಿಸಬೇಕಾಗುತ್ತದೆ ನಿಮ್ಮ ಹಿರಿಯ ತಾವು ಅರಿತುಕೊಂಡಿಲ್ಲ ನೀವು ಮೂಲತಃ ಪಾರಲೌಕಿಕ ತಂದೆಯ ಮಕ್ಕಳಾಗಿದ್ದೀರಿ ಎಲ್ಲಿ ಬಂದು ಲೌಕಿಕ ತಂದೆಯ ಮಕ್ಕಳಾಗಿದ್ದೀರಿ ನೀವು ತಮ್ಮ ಪಾರಲೌಕಿಕ ತಂದೆಯನ್ನು ಮರೆತು ಹೋಗುತ್ತೀರಿಯೇ ಬೇಹತ್ತಿನ ತಂದೆಯೇ ಸ್ವರ್ಗದ ರಚಯಿತರಾಗಿದ್ದಾರೆ ಅಲ್ಲಿ ಈ ಅನೇಕ ಧರ್ಮಗಳಿರುವುದಿಲ್ಲ ಅಂದಾಗ ಫಾರ್ಮ್ ಅನ್ನು ಹೇಗೆ ತುಂಬಿರುತ್ತಾರೆ ಅದರ ಮೇಲೆ ಎಲ್ಲವೂ ಆಧರಿತವಾಗಿರಬೇಕು ಕೆಲವು ಮಕ್ಕಳು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಆದರೆ ಯೋಗವಿರುವುದಿಲ್ಲ ಅಶರೀರಿ ಆಗಿ ತಂದೆಯನ್ನು ನೆನಪು ಮಾಡಬೇಕು ಅದೇ ಇರುವುದಿಲ್ಲ ನೆನಪಿನಲ್ಲಿಯೇ ಉಳಿಯುವುದಿಲ್ಲ ನಾವು ಚೆನ್ನಾಗಿ ತಿಳಿಸುತ್ತೇವೆ ಮ್ಯೂಸಿಯಂ ಮೊದಲಾದವುಗಳನ್ನು ಬಲೆ ತೆರೆಯುತ್ತೇವೆ ಎಂದು ತಿಳಿಯಬಹುದು ಆದರೆ ನೆನಪು ಬಹಳ ಕಡಿಮೆ ಇದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಿರಬೇಕು ಇದರಲ್ಲಿಯೇ ಪರಿಶ್ರಮವಿದೆ ತಂದೆಯು ಮುನ್ನೆಚ್ಚರಿಕೆಯನ್ನು ಕೊಡುತ್ತಾರೆ ನಾವಂತೂ ಬಹಳ ಚೆನ್ನಾಗಿ ಮನದೊಟ್ಟು ಮಾಡಿಸುತ್ತೇವೆ ಎಂದು ತಿಳಿಯಬೇಡಿ ಇದರಲ್ಲಿ ಲಾಭವಾದರೆ ಏನು ಬಲೆ ಅವರು ಸ್ವದರ್ಶನ ಚಕ್ರಧಾರಿಗಳು ಆಗಿಬಿಡುತ್ತಾರೆ ಎಂದೇ ತಿಳಿಯಿರಿ ಆದರೆ ಇಲ್ಲಂತೂ ವಿದೇಹಿಗಳಾಗಬೇಕು ಕರ್ಮ ಮಾಡುತ್ತಾ ತಮ್ಮನ್ನು ಆತ್ಮ ಎಂದು ತಿಳಿಯಬೇಕು ಆತ್ಮವು ಈ ಶರೀರದ ಮೂಲಕ ಕರ್ತವ್ಯವನ್ನು ಮಾಡುತ್ತದೆ ಎಂದು ನೆನಪು ಮಾಡುವುದು ಬರುವುದಿಲ್ಲ ವಿಚಾರದಲ್ಲೂ ಬರುವುದಿಲ್ಲವೆಂದರೆ ಅಂತಹವರಿಗೆ ಮಂದ ಬುದ್ಧಿಯವರೆಂದು ಹೇಳಲಾಗುತ್ತದೆ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಸರ್ವಿಸ್ ಮಾಡುವ ಶಕ್ತಿ ಇಲ್ಲ ನೆನಪು ಮಾಡದೆ ಆತ್ಮನಲ್ಲಿ ಶಕ್ತಿ ಎಲ್ಲಿಂದ ಬರುತ್ತದೆ ಬ್ಯಾಟರಿ ಎಲ್ಲಿಂದ ತುಂಬುತ್ತದೆ ನಡೆಯುತ್ತಾ ನಡೆಯುತ್ತಾ ನಿಂತು ಬಿಡುತ್ತದೆ ಶಕ್ತಿ ಇರುವುದಿಲ್ಲ ಧರ್ಮವೇ ಶಕ್ತಿ ಎಂದು ಹೇಳಲಾಗುತ್ತದೆ ಆತ್ಮವು ಸ್ವಧರ್ಮದಲ್ಲಿ ಸ್ಥಿತವಾದಾಗ ಶಕ್ತಿ ಸಿಗುತ್ತದೆ ಅನೇಕರು ಇಂತಹ ಮಕ್ಕಳಿದ್ದಾರೆ ತಂದೆಯನ್ನು ನೆನಪು ಮಾಡುವುದು ಬರುವುದೇ ಇಲ್ಲ ಚಹರೆಯಿಂದಲೇ ಗೊತ್ತಾಗಿ ಬಿಡುತ್ತದೆ ಮತ್ತೆಲ್ಲ ನೆನಪಿಗೆ ಬರುತ್ತದೆ ತಂದೆಯ ನೆನಪೇ ನಿಲ್ಲುವುದಿಲ್ಲ ಯೋಗದಿಂದಲೇ ಬಲ ಸಿಗುತ್ತದೆ ನೆನಪಿನಿಂದ ಬಹಳ ಖುಷಿ ಮತ್ತು ಆರೋಗ್ಯವಿರುತ್ತದೆ ಮತ್ತೆ ಇನ್ನೊಂದು ಜನ್ಮದಲ್ಲೂ ಸಹ ತೇಜಸ್ವಿ ಶರೀರವು ಸಿಗುತ್ತದೆ ಆತ್ಮವು ಪವಿತ್ರವಾದರೆ ಶರೀರವು ಪವಿತ್ರವಾದದ್ದೇ ಸಿಗುತ್ತದೆ ಆದರೆ ಇದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಆಗಿರುವ ಕಾರಣ ಆಭರಣವು ಇಪ್ಪತ್ನಾಲ್ಕು ಕ್ಯಾರೆಟ್ನದ್ದೇ ಆಗಿದೆ ಎಂದು ಹೇಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಒಂಬತ್ತು ಕ್ಯಾರೆಟ್ ಚಿನ್ನದ ಸಮಾನ ಆಗಿಬಿಟ್ಟಿದ್ದಾರೆ ಪ್ರಧಾನಕ್ಕೆ ಇಪ್ಪತ್ನಾಲ್ಕು ಕ್ಯಾರೆಟ್ ಸತೋ ಪ್ರಧಾನಕ್ಕೆ ಅಂದರೆ ಸತೋ ಗುಣಕ್ಕೆ ಇಪ್ಪತ್ತೆರಡು ಕ್ಯಾರೆಟ್ ಸತೋ ಪ್ರಧಾನಕ್ಕೆ ಇಪ್ಪತ್ನಾಲ್ಕು ಕ್ಯಾರೆಟ್ ಸತೋ ಗುಣಕ್ಕೆ ಇಪ್ಪತ್ತೆರಡು ಕ್ಯಾರೆಟ್ ಎಂದು ಹೇಳಲಾಗುತ್ತದೆ ಇವು ಬಹಳ ತಿಳಿದುಕೊಳ್ಳುವ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ಮೊದಲು ಫಾರ್ಮ್ ಅನ್ನು ತುಂಬಿಕೊಳ್ಳಬೇಕು ಆಗ ಇವರು ಎಷ್ಟು ಪ್ರತಿಸ್ಪಂದಿಸುತ್ತಾರೆ ಎಷ್ಟು ಧಾರಣೆ ಮಾಡುತ್ತಾರೆ ಎಂಬುದು ಗೊತ್ತಾಗುತ್ತದೆ ಮತ್ತು ಎಷ್ಟು ನೆನಪಿನ ಯಾತ್ರೆಯಲ್ಲಿ ಇರುತ್ತಾರೆ ಎಂಬುದು ಸಹ ತಿಳಿಯುತ್ತದೆ ತಮೋ ಪ್ರಧಾನರಿಂದ ಸತೋ ಪ್ರಧಾನದವರು ನೆನಪಿನ ಯಾತ್ರೆಯಿಂದಲೇ ಆಗಬೇಕಾಗಿದೆ ಅವು ಭಕ್ತಿಯ ಶಾರೀರಿಕ ಯಾತ್ರೆಗಳು ಆಗಿವೆ ಇದು ಆತ್ಮಿಕ ಯಾತ್ರೆಯಾಗಿದೆ ಆತ್ಮವು ಯಾತ್ರೆ ಮಾಡುತ್ತಾ ಬಂದಿದೆ ಅದರಲ್ಲಿ ಆತ್ಮ ಮತ್ತು ಶರೀರ ಎರಡೂ ಯಾತ್ರೆ ಮಾಡುತ್ತದೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡುವುದರಿಂದಲೇ ಆತ್ಮನಲ್ಲಿ ಹೊಳಪು ಬರುತ್ತದೆ ಯಾವುದೇ ಜಿಜ್ಞಾಸುಗಳಿಗೆ ಆ ಪ್ರಕಾಶವನ್ನು ತೋರಿಸಬೇಕೆಂದರೆ ತಂದೆಯ ಪ್ರವೇಶತೆಯು ಆಗಿಬಿಡುತ್ತದೆ ತಂದೆ ತಾಯಿ ಇಬ್ಬರೂ ಸಹ ಕೆಲವೊಂದೆಡೆ ಜ್ಞಾನದ ಕೆಲವೊಂದೆಡೆ ಯೋಗದ ಸಹಯೋಗ ಕೊಡುತ್ತಾರೆ ತಂದೆಯಂತೂ ಸದಾ ವಿದೇಹಿ ಆಗಿದ್ದಾರೆ ಶರೀರದ ಪರಿವೆಯೇ ಇಲ್ಲ ಆದ್ದರಿಂದ ತಂದೆಯೋ ಎರಡು ಶಕ್ತಿಗಳ ಸಹ ಯೋಗವನ್ನು ಕೊಡಬಲ್ಲರು ಯೋಗವಿಲ್ಲದಿದ್ದರೆ ಶಕ್ತಿ ಎಲ್ಲಿಂದ ಸಿಗುತ್ತದೆ ಇವರು ಯೋಗಿ ಆಗಿದ್ದಾರೆ ಅಥವಾ ಜ್ಞಾನಿ ಆಗಿದ್ದಾರೆಯೇ ಎಂಬುದನ್ನು ತಿಳಿಯಬಹುದು ಯೋಗಕ್ಕಾಗಿ ಪ್ರತಿದಿನ ದಿನ ಪ್ರತಿದಿನ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ಮೊದಲು ಇಷ್ಟೊಂದು ತಿಳಿಸುತ್ತಿರಲಿಲ್ಲ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಒತ್ತು ಕೊಟ್ಟು ಹೇಳುತ್ತಾರೆ ಇದರಿಂದ ಸಹೋದರ ಸಹೋದರಿಯ ಸಂಬಂಧವೂ ಸಹ ಹೊರಟು ಹೋಗಬೇಕು ಕೇವಲ ಸಹೋದರ ಸಹೋದರ ದೃಷ್ಟಿಯೇ ಇರಬೇಕು ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಇದು ಬಹಳ ಶ್ರೇಷ್ಠ ದೃಷ್ಟಿಯಾಗಿದೆ ಅಂತ್ಯದವರೆಗೂ ಈ ಪುರುಷಾರ್ಥ ನಡೆಯುತ್ತಿರಬೇಕು ಸತೋ ಪ್ರಧಾನರಾದಾಗ ಈ ಶರೀರವನ್ನು ಬಿಟ್ಟು ಬಿಡುತ್ತೀರಿ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ ವೃದ್ಧರಿಗಂತೂ ಇದು ಇನ್ನೂ ಸಹಜವಾಗಿದೆ ಈಗ ನಾವು ಹಿಂತಿರುಗಿ ಅವಶ್ಯಕವಾಗಿ ಹೋಗಬೇಕಾಗಿದೆ ಯುವಕರಿಗಂತೂ ಎಂದೂ ಇಂತಹ ವಿಚಾರ ಬರುವುದಿಲ್ಲ ವೃದ್ಧರು ವಾನಪ್ರಸ್ಥೆಯಲ್ಲಿ ಇರುತ್ತಾರೆ ಈಗ ಹಿಂತಿರುಗಿ ಹೋಗಬೇಕೆಂದು ತಿಳಿಯುತ್ತಾರೆ ಅಂದಾಗ ಈ ಜ್ಞಾನದ ಮಾತುಗಳೆಲ್ಲ ತಿಳಿಯಬೇಕು ವೃಕ್ಷವು ವೃದ್ಧಿ ಆಗುತ್ತಲೇ ಇರುತ್ತದೆ ವೃದ್ಧಿ ಆಗುತ್ತಾ ಆಗುತ್ತಾ ಪೂರ್ಣ ವೃಕ್ಷವು ತಯಾರಾಗಿ ಬಿಡುತ್ತದೆ ಮುಳ್ಳುಗಳು ಪರಿವರ್ತನೆ ಆಗಿ ಹೊಸ ಚಿಕ್ಕ ಹೂವಿನ ಮರ ಹಾಕಬೇಕಾಗಿದೆ ಹೊಸದಾಗಿ ಮತ್ತೆ ಹಳೆಯದಾಗುತ್ತದೆ ಮೊದಲು ವೃಕ್ಷವು ಚಿಕ್ಕದಾಗಿರುತ್ತದೆ ಮತ್ತೆ ಅದು ಬೆಳೆಯುತ್ತಾ ಹೋಗುತ್ತದೆ ವೃದ್ಧಿ ಆಗುತ್ತಾ ಆಗುತ್ತಾ ಅಂತ್ಯದಲ್ಲಿ ಮುಳ್ಳಾಗಿ ಬಿಡುತ್ತದೆ ಮೊದಲು ಹೂಗಳು ಇರುತ್ತವೆ ಹೆಸರೇ ಆಗಿದೆ ಸ್ವರ್ಗ ಆದರೆ ನಂತರ ಆ ಸುಗಂಧ ಆ ಶಕ್ತಿ ಇರುವುದಿಲ್ಲ ಮುಳ್ಳುಗಳಲ್ಲಿ ಸುಗಂಧವಿರುವುದಿಲ್ಲ ಎಲೆಯ ಹೂಗಳಲ್ಲಿಯೋ ಎಳೆಯ ಹೂಗಳಲ್ಲಿಯೂ ಸಹ ಸುಗಂಧವಿರುವುದಿಲ್ಲ ತಂದೆಯು ಮಾಲಿಯೂ ಆಗಿದ್ದಾರೆ ಅಂಬಿಗನೂ ಆಗಿದ್ದಾರೆ ಎಲ್ಲರ ದೋಣಿಯನ್ನು ಪಾರು ಮಾಡುತ್ತಾರೆ ದೋಣಿಯನ್ನು ಹೇಗೆ ಪಾರು ಮಾಡುತ್ತಾರೆ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಎಂಬುದನ್ನು ಸಹ ಬುದ್ಧಿವಂತ ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯ ಯಾರು ತಿಳಿದುಕೊಳ್ಳುವುದಿಲ್ಲವೋ ಅವರು ಪುರುಷಾರ್ಥವನ್ನು ಮಾಡುವುದಿಲ್ಲ ನಂಬರ್ ಅಂತೂ ಇರುತ್ತಾರಲ್ಲವೇ ಕೆಲವು ವಿಮಾನಗಳಂತೂ ಶಬ್ದಕ್ಕಿಂತಲೂ ತೀಕ್ಷ್ಣವಾಗಿ ಹೋಗುತ್ತದೆ ಆತ್ಮವು ಎಷ್ಟು ತೀಕ್ಷ್ಣವಾಗಿ ಹೋಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಆತ್ಮವು ರಾಕೆಟ್ ಗಿಂತಲೂ ತೀಕ್ಷ್ಣವಾಗಿ ಹೋಗುತ್ತದೆ ಆತ್ಮದಷ್ಟು ತೀಕ್ಷ್ಣ ವಸ್ತು ಇರುವುದಿಲ್ಲ ರಾಕೆಟ್ ಮೊದಲಾದವುಗಳಲ್ಲಿ ಅದು ತೀವ್ರವಾಗಿ ಹೋಗಲು ಅಂತಹ ಇಂಧನಗಳನ್ನು ಹಾಕುತ್ತಾರೆ ವಿನಾಶಕ್ಕಾಗಿ ಎಷ್ಟೊಂದು ಬಾಂಬುಗಳನ್ನು ತಯಾರು ಮಾಡುತ್ತಾರೆ ಹಡಗು ಮತ್ತು ವಿಮಾನಗಳಲ್ಲಿಯೂ ಬಾಂಬುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಇಂದಿನ ದಿನಗಳಲ್ಲಂತೂ ಪೂರ್ಣ ತಯಾರು ಮಾಡಿ ಇಟ್ಟುಕೊಳ್ಳುತ್ತಾರೆ ಈ ಅಣು ಬಾಂಬುಗಳು ಕೆಲಸಕ್ಕೆ ಬರುವುದಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ ಎಂಬುದನ್ನು ಪತ್ರಿಕೆಗಳಲ್ಲಿ ಬರೆಯುತ್ತಾರೆ ಯಾವಾಗ ಬೇಕಾದರೂ ಈ ಬಾಂಬುಗಳನ್ನು ಹಾಕಬಹುದು ಎಂದು ಹೇಳುತ್ತಾರೆ ಇದೆಲ್ಲವೂ ತಯಾರಾಗುತ್ತಿದೆ ವಿನಾಶವಂತೂ ಅವಶ್ಯಕವಾಗಿ ಆಗಲಿದೆ ಬಾಂಬುಗಳು ಹಾಕುವುದಿಲ್ಲ ವಿನಾಶವೂ ಆಗುವುದಿಲ್ಲ ಈ ರೀತಿ ಆಗಲು ಸಾಧ್ಯವಿಲ್ಲ ನಿಮಗಾಗಿ ಹೊಸ ಪ್ರಪಂಚವು ಅವಶ್ಯಕವಾಗಿ ಬೇಕೋ ಇದು ನಾಟಕದಲ್ಲಿ ನಿಗದಿ ಆಗಿದೆ ಆದ್ದರಿಂದ ನಿಮಗೆ ಬಹಳ ಖುಷಿ ಇರಬೇಕು ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ನಾಟಕದ ಅನುಸಾರ ಎಲ್ಲರೂ ಸಾಯಲೇಬೇಕಾಗಿದೆ ತಾವು ಮಕ್ಕಳಿಗೆ ನಾಟಕದ ಜ್ಞಾನ ಇರುವ ಕಾರಣ ನೀವು ಹೆದರುವುದಿಲ್ಲ ಸಾಕ್ಷಿಯಾಗಿ ನೋಡುತ್ತೀರಿ ಅಳುವ ಅವಶ್ಯಕತೆಯೂ ಇಲ್ಲ ಸಮಯದಲ್ಲಿ ಶರೀರವಂತೂ ಬಿಡಲೇಬೇಕಾಗಿದೆ ನೀವು ಆತ್ಮಗಳಿಗೆ ಗೊತ್ತಿದೆ ನಾವು ಇನ್ನೊಂದು ಜನ್ಮವನ್ನು ಹೊಸ ರಾಜಧಾನಿಯಲ್ಲಿ ಪಡೆಯುತ್ತೇವೆ ನಾನು ರಾಜಕುಮಾರನಾಗುತ್ತೇನೆ ಎಂದು ಆತ್ಮನಿಗೆ ಗೊತ್ತಿದೆ ಆದ್ದರಿಂದ ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಸರ್ಪದಲ್ಲಿಯೂ ಆತ್ಮವಿದೆಯಲ್ಲವೇ ನಾನು ಒಂದು ಪೊರೆಯನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತದೆಯಲ್ಲವೇ ಎಂದಾದರೂ ಅದು ಸಹ ಶರೀರ ಬಿಡುತ್ತದೆ ಮತ್ತು ಮರಿ ಹಾಕುತ್ತದೆ ಮರಿಗಳಂತೂ ಜನಿಸುತ್ತವೆಯಲ್ಲವೇ ಎಲ್ಲರೂ ಪುನರ್ಜನ್ಮಗಳನ್ನು ತೆಗೆದುಕೊಳ್ಳಬೇಕು ಇದೆಲ್ಲವನ್ನು ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ ಎಲ್ಲದಕ್ಕಿಂತ ಮುಖ್ಯ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಹೇಗೆ ಮಕ್ಕಳು ತಂದೆ ತಾಯಿಯನ್ನು ಒಮ್ಮೆಯೇ ಹಿಡಿದುಕೊಳ್ಳುತ್ತಾರೆ ಹಾಗೆಯೇ ಬಹಳ ಪ್ರೀತಿಯಿಂದ ಬುದ್ಧಿ ಯೋಗದ ಮೂಲಕ ತಂದೆಯನ್ನು ಹಿಡಿದುಕೊಳ್ಳಬೇಕೋ ಹಾಗೂ ನಾವು ಎಷ್ಟು ಧಾರಣೆ ಮಾಡುತ್ತಿದ್ದೇವೆ ಎಂದು ತಮ್ಮನ್ನು ನೋಡಿಕೊಳ್ಳಬೇಕು ನಾರದನ ಉದಾಹರಣೆಯಂತೆ ಭಕ್ತರು ಎಲ್ಲಿಯ ತನಕ ಜ್ಞಾನವನ್ನು ಪಡೆಯುವುದಿಲ್ಲವೋ ಅಲ್ಲಿಯ ತನಕ ದೇವತೆಗಳಾಗಲು ಸಾಧ್ಯವಿಲ್ಲ ಇದು ಕೇವಲ ಲಕ್ಷ್ಮಿಯನ್ನು ವರಿಸುವ ಮಾತಲ್ಲ ಇದು ತಿಳಿದುಕೊಳ್ಳುವ ಮಾತಾಗಿದೆ ನಾವು ಪ್ರಧಾನರಾದಾಗ ವಿಶ್ವದಲ್ಲಿ ರಾಜ್ಯ ಮಾಡುತ್ತಿದ್ದೆವು ಎಂದು ತಾವು ಮಕ್ಕಳಿಗೆ ಗೊತ್ತಿದೆ ಈಗ ಮತ್ತೆ ಪ್ರಧಾನರಾಗಲು ತಂದೆಯನ್ನು ನೆನಪು ಮಾಡಬೇಕು ಈ ಪರಿಶ್ರಮವನ್ನು ಕಲ್ಪ ಕಲ್ಪವು ನೀವು ಯಥಾ ಯೋಗ ಯಥಾಶಕ್ತಿ ಮಾಡುತ್ತಲೇ ಬಂದಿದ್ದೀರಿ ನಾವು ಅನ್ಯರಿಗೆ ಎಷ್ಟು ತಿಳಿಸಬಹುದು ನಾವು ದೇಹ ಬಾನದಿಂದ ಎಷ್ಟು ದೂರ ಆಗುತ್ತಿದ್ದೇವೆ ಎಂದು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಅರಿತುಕೊಳ್ಳಬಹುದು ನಾನು ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆಯುತ್ತೇನೆ ನಾನು ಆತ್ಮ ಈ ಕರ್ಮೇಂದ್ರಿಯಗಳಿಂದ ಕಾರ್ಯ ಮಾಡುತ್ತೇನೆ ಇವು ನನ್ನ ಕರ್ಮೇಂದ್ರಿಯಗಳಾಗಿವೆ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಇದು ಬೇಹತ್ತಿನ ದೊಡ್ಡ ನಾಟಕವಾಗಿದೆ ಅದರಲ್ಲಿ ಎಲ್ಲರೂ ನಂಬರ್ ಪಾತ್ರಧಾರಿಗಳಾಗಿರುತ್ತಾರೆ ಇದರಲ್ಲಿ ಯಾರು ಯಾರು ಮುಖ್ಯ ಪಾತ್ರಧಾರಿಗಳಾಗಿದ್ದಾರೆ ಮತ್ತು ಯಾರು ಪ್ರಥಮ ಮಧ್ಯಮ ತೃತೀಯ ದರ್ಜೆಯವರಾಗಿದ್ದಾರೆ ಎಂಬುದನ್ನು ಸಹ ನಾವು ಅರಿತುಕೊಳ್ಳಬಹುದು ತಂದೆಯ ಮೂಲಕ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ರಚಯಿತನ ಮೂಲಕ ರಚನೆಯ ಜ್ಞಾನವೂ ಸಿಗುತ್ತದೆ ರಚಯಿತನೇ ಬಂದು ತನ್ನ ಹಾಗೂ ರಚನೆಯ ರಹಸ್ಯವನ್ನು ತಿಳಿಸುತ್ತಾರೆ ಇದು ಬ್ರಹ್ಮ ತಂದೆಯ ರಥವಾಗಿದೆ ಇವರಲ್ಲಿ ಪ್ರವೇಶ ಮಾಡಿ ಬಂದಿದ್ದಾರೆ ಹೇಳುತ್ತಾರೆ ಅಂದ ಮೇಲೆ ಎರಡು ಆತ್ಮಗಳಿವೆ ಎಂದರ್ಥ ಇದು ಸಾಮಾನ್ಯ ಮಾತಾಗಿದೆ ಹೇಗೆ ಪಿತೃಗಳಿಗೆ ತಿನ್ನಿಸುವಾಗ ಆತ್ಮವು ಬರುತ್ತದೆಯಲ್ಲವೇ ಮೊದಲು ಬಹಳ ಬರುತ್ತಿದ್ದವು ಆತ್ಮಗಳೊಂದಿಗೆ ಮಾತನಾಡುತ್ತಿದ್ದರು ಈಗಂತೂ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ಈಗಲೂ ಸಹ ಕೆಲ ಕೆಲವರು ನಾವು ಹಿಂದಿನ ಜನ್ಮದಲ್ಲಿ ಇಂತಹವರು ಆಗಿದ್ದೆವು ಎಂದು ತಿಳಿಸುತ್ತಾರೆ ಆದರೆ ಭವಿಷ್ಯದನ್ನು ತಿಳಿಸುವುದಿಲ್ಲ ಹಿಂದಿನದ್ದನ್ನು ತಿಳಿಸುತ್ತಾರೆ ತಂದೆಯು ಎಲ್ಲ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ನೀವು ಶಾಂತಿಯಲ್ಲಿ ಇರಬೇಕಾಗಿದೆ ನೀವು ಎಷ್ಟೆಷ್ಟು ಜ್ಞಾನ ಯೋಗದಲ್ಲಿ ಶಕ್ತಿಶಾಲಿ ಆಗುತ್ತೀರೋ ಅಷ್ಟು ದೃಢ ನಿಶ್ಚಯದವರಾಗುತ್ತೀರಿ ಈಗಂತೂ ಬಹಳ ಮಕ್ಕಳು ಮುಗ್ಧರಾಗಿದ್ದಾರೆ ಭಾರತವಾಸಿ ದೇವಿ ದೇವತೆಗಳು ಎಷ್ಟು ಬುದ್ಧಿವಂತರಾಗಿದ್ದರು ಎಷ್ಟು ಹಣದಿಂದಲೂ ಸಂಪನ್ನರಾಗಿದ್ದರು ಈಗಂತೂ ಖಾಲಿ ಆಗಿದ್ದಾರೆ ಆದರೂ ಅವರು ಧನವಂತರು ನೀವು ಬಡವರಾಗಿದ್ದೀರಿ ಆದ್ದರಿಂದಲೇ ತಮಗೂ ಸಹ ಗೊತ್ತಿದೆ ಭಾರತವು ಹೇಗಿತ್ತು ಇದೇ ಭಾರತ ಏನಾಗಿಬಿಟ್ಟಿದೆ ಬಿಟ್ಟಿದೆ ಹಸುವಿನಿಂದಲೂ ಸಾಯಲೇಬೇಕಾಗುತ್ತದೆ ದವಸ ಧಾನ್ಯ ನೀರು ಏನೂ ಸಿಗುವುದಿಲ್ಲ ಕೆಲವೊಂದೆಡೆ ಪ್ರವಾಹ ಉಕ್ಕಿ ಬರುತ್ತಿದ್ದರೆ ಇನ್ನು ಕೆಲವೊಂದೆಡೆ ನೀರೇ ಸಿಗುವುದಿಲ್ಲ ಈ ಸಮಯದಲ್ಲಿ ದುಃಖದ ಮೋಡಗಳು ಇದೆ ಸಚ್ಚ ಯುಗದಲ್ಲಿ ಸುಖದ ಮೋಡಗಳು ಇರುತ್ತವೆ ಈ ಆಟವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಮತ್ತಾರಿಗೂ ಗೊತ್ತಿಲ್ಲ ಬ್ಯಾಡ್ಜ್ನ ಮೇಲೂ ಸಹ ತಿಳಿಸಲು ಬಹಳ ಚೆನ್ನಾಗಿರುತ್ತದೆ ಅವರು ಲೌಕಿಕ ತಂದೆ ಇವರು ಪಾರಲೌಕಿಕ ತಂದೆ ಆಗಿದ್ದಾರೆ ಈ ತಂದೆಯು ಸಂಗಮ ಯುಗದಲ್ಲಿ ಒಂದೇ ಬಾರಿ ಬೇಹತ್ತಿನ ಆಸ್ತಿಯನ್ನು ನೀಡುತ್ತಾರೆ ಹೊಸ ಪ್ರಪಂಚವಾಗಿ ಬಿಡುತ್ತದೆ ಇದು ಕಬ್ಬಿಣ ಸಮಾನವಾದ ಪ್ರಪಂಚವಾಗಿದೆ ಮತ್ತೆ ಇದೇ ಸ್ವರ್ಣಿಮ ಪ್ರಪಂಚವಾಗಿರಬೇಕು ನೀವು ಈಗ ಸಂಗಮ ಯುಗದಲ್ಲಿ ಇದ್ದೀರಿ ಹೃದಯ ಸ್ವಚ್ಛವಾಗಿದ್ದರೆ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗುತ್ತವೆ ಪ್ರತಿನಿತ್ಯ ತಮ್ಮೊಂದಿಗೆ ಕೇಳಿಕೊಳ್ಳಿ ಕೆಟ್ಟ ಕಾರ್ಯಗಳಂತೂ ಮಾಡಲಿಲ್ಲವೆ ಯಾರಿಗಾಗಿಯೂ ನನ್ನಲ್ಲಿ ವಿಕಾರಿ ವಿಚಾರವಂತೂ ಬರಲಿಲ್ಲವೆ ನನ್ನ ಮಸ್ತಿಯಲ್ಲಿ ಇದ್ದೇನೆಯೇ ಅಥವಾ ಅಲ್ಲ ಸಲ್ಲದ ಮಾತುಗಳಲ್ಲಿ ಸಮಯವನ್ನು ಕಳೆದಿದ್ದೇನೆಯೇ ತಂದೆಯ ಆಜ್ಞೆಯಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಒಂದು ವೇಳೆ ನೆನಪು ಮಾಡದಿದ್ದರೆ ಅವಜ್ಞೆ ಮಾಡುವವರಾಗಿ ಬಿಡುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ಭಕ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಜ್ಞಾನ ಯೋಗದ ನಶೆಯಲ್ಲಿ ಇರಬೇಕು ಹೃದಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕಾಗಿದೆ ಅಲ್ಲ ಸಲ್ಲದ ವ್ಯರ್ಥ ಚಿಂತನೆ ವಿಚಾರಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ಸೆಕೆಂಡ್ ಪಾಯಿಂಟ್ ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಈಗ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕೋ ವಿದೇಹಿ ಆಗಿ ಸ್ವಧರ್ಮದಲ್ಲಿ ಸ್ಥಿತರಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ವರದಾನ ಸ್ವ ಸ್ವರೂಪ ಮತ್ತು ತಂದೆಯ ಸತ್ಯ ಸ್ವರೂಪವನ್ನು ಗುರುತಿಸಿ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡುವಂತಹ ದಿವ್ಯತಾ ಸಂಪನ್ನರಾಗಿಯೇ ಸ್ವ ಸ್ವರೂಪ ಮತ್ತು ತಂದೆಯ ಸತ್ಯ ಸ್ವರೂಪವನ್ನು ಗುರುತಿಸಿ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡುವಂತಹ ದಿವ್ಯತಾ ಸಂಪನ್ನರಾಗಿಯೇ ವಿವರಣೆ ಯಾವ ಮಕ್ಕಳು ತಮ್ಮ ಸ್ವಸ್ವರೂಪವನ್ನು ಹಾಗೂ ತಂದೆಯ ಸತ್ಯ ಪರಿಚಯವನ್ನು ಯಥಾರ್ಥವಾಗಿ ಅರಿತುಕೊಂಡು ಬಿಡುತ್ತಾರೆ ಮತ್ತು ಅದೇ ಸ್ವರೂಪದ ಸ್ಮೃತಿಯಲ್ಲಿರುತ್ತಾರೆ ಅವರಲ್ಲಿ ಸತ್ಯತೆಯ ಶಕ್ತಿ ಬಂದು ಬಿಡುವುದು ಅವರ ಪ್ರತಿ ಸಂಕಲ್ಪ ಸದಾ ಸತ್ಯತೆ ಮತ್ತು ದಿವ್ಯತಾ ಸಂಪನ್ನರಾಗಿರುವುದು ಸಂಕಲ್ಪ ಮಾತು ಕರ್ಮ ಮತ್ತು ಸಂಬಂಧ ಸಂಪರ್ಕ ಎಲ್ಲದರಲ್ಲಿಯೂ ದಿವ್ಯತೆಯ ಅನುಭೂತಿಯಾಗುವುದು ಸತ್ಯತೆಯನ್ನು ಸಿದ್ಧ ಮಾಡುವ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ಸತ್ಯತೆಯ ಶಕ್ತಿ ಇದ್ದಲ್ಲಿ ಖುಷಿಯಲ್ಲಿ ನಾಟ್ಯವಾಡುತ್ತಿರುತ್ತಾರೆ ಸ್ಲೋಗನ್ ಸಕಾಶ ಕೊಡುವಂತಹ ಸೇವೆ ಮಾಡಿ ಆಗ ಸಮಸ್ಯೆಗಳು ಸಹಜವಾಗಿ ಓಡಿ ಹೋಗುವವು ಸಕಾಶ ಕೊಡುವಂತಹ ಸೇವೆ ಮಾಡಿ ಆಗ ಸಮಸ್ಯೆಗಳು ಸಹಜವಾಗಿ ওই হোক ওম শান্তি